आश्चर्य ना बेटे हम मन बेले बेरे मद कटिया का ಗಂಡ ಕೇಳಲಿಕ್ಕೆ ಬರ್ಲಿ ನೀವು
ಅವರ ಪರವಾಗಿ ಬಂದಿದ್ದ ನನ್ನ ಭಕ್ತನ ಭಕ್ತ ಹೌದು ಭಕ್ತರಿಗೆಲ್ಲ ನೀವು ಈ ರೀತಿಯಲ್ಲಿ ಉದ್ಧಾರ ಮಾಡಿ ನೀನಿದೆ ಆ ಮತ್ತೊಬ್ಬರ ಹೆಂಡ ಕೈ ಮಾಡಿಸು ನನ್ನ ಭಕ್ತನನ್ನು ಉದ್ಧರಿಸುವುದಕ್ಕೆ ನಾನು ಬಂದದ್ದು ಯಾರ ಭಕ್ತ ನನ್ನ ಭಕ್ತ ಅವರು ಹೇಳಿದ್ದೇನೆ ಅಪ್ಪ ನೀವು ಬಂದಮೇಲೆ ಪ್ರಕರಣ ಸುಖಾಂತ್ಯವಾಗಬೇಕಿತ್ತು ಇವರು ನನಗೆ ನನಗೆ ಮಾತಾಡುವುದಕ್ಕೆ ಅವಕಾಶ ಕೊಡ್ತೀರಾ ಅವಕಾಶ ಉಂಟು ಮತ್ತೆ ಅವರು ಬಂದದ್ದು ಯಾರು ಅವರು ಯಾಕೆ ಬಂದದ್ದು ಎನ್ನುವುದು ಪ್ರಶ್ನೆ ಅಲ್ಲ ಈ ಘಟನೆ ನಡೆಯುವುದಕ್ಕೆ ಕಾರಣ ಏನು ಇದಕ್ಕೆ ಮೂಲ ಕಾರಣ ನಾನಾಗಿದ್ದೇನೆ ನನ್ನ ಮಗಳು ಸ್ವಯಂಪ್ರಭೆ ಪ್ರಪಂಚ ಮುಖದಲ್ಲಿ ಆಕೆಯನ್ನು ಮದುವೆ ಆಗಬೇಕು ಅಂತ ಆದ್ರೆ ಅಂತವರಿಗೂ ಒಂದು ವಿಶೇಷವಾದಂತ ಯೋಗ್ಯತೆ ಬೇಕು ಎನ್ನುವ ಕಾರಣಕ್ಕೆ ದೇವೇಂದ್ರನನ್ನು ಧಿಕ್ಕರಿಸಿ ದೇವೇಂದ್ರನನ್ನು ಸೋಲಿಸಿದ್ದು ಹೌದು ಮತ್ತೆ ನೀನು ಪರೀಕ್ಷಿಸಬೇಕಾದಂತ ಅನಿವಾರ್ಯತೆ ಬಂದದ್ದು ಯಾಕೆ ಈಕೆಗೆ ತಾನು ಏರುವಂತ ಹೋಗದಲ್ಲಿ ಅಥವಾ ತಾನು ಅಧಿಕಾರವನ್ನು ಸ್ಥಾಪಿಸುವಲ್ಲಿ ತನ್ನತನ ಎನ್ನುವಂತ ಒಂದು ಹೆಮ್ಮೆ ಇತ್ತು ಹೆಮ್ಮೆ ಆತ್ಮಾಭಿಮಾನ ಅಂತ ಆದ್ರೆ ಸರಿ ಆದ್ರೆ ಅದು ಅಹಂಕಾರ ಆಗಬಾರದು ಆ ಅಹಂಕಾರವನ್ನು ನಿನ್ನ ಕೈಯಿಂದ ಮುರಿಸಬೇಕು ಎನ್ನುವುದೇ ನನ್ನ ಸಂಕಲ್ಪ ಆ ಕಾರಣದಿಂದ ಇಂತಹ ಪ್ರಕರಣ ಘಟಿಸಿತು ಈ ಮೂರು ಮೂರ್ತಿಗಳು ಒಂದಾದ ಮೇಲೆ ಈ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಲ್ಲ ನೀವು ತಪ್ಪು ಮಾಡಲಿಲ್ಲ ನಾನು ತಪ್ಪು ಮಾಡಲಿಲ್ಲ ಇವಳು ತಪ್ಪು ಮಾಡಲಿಲ್ಲ ಒಂದು ತಪ್ಪು ಮಾಡಿದ್ದೀನಿ ಸೃಷ್ಟಿ ಮಾಡುವಾಗ ಇಷ್ಟು ಚಂದದನ್ನ ಸೃಷ್ಟಿ ಮಾಡಿದ್ದೀರಲ್ಲ ಅದೇ ಈ ಪ್ರಕರಣ ಬೆಳೆಯಲಿಕ್ಕೆ ಕಾರಣ ಅಲ್ಲ ಅಂತಾದ್ರೆ ದೇವೇಂದ್ರ ಕೃಷ್ಣ ಸೃಷ್ಟಿ ಮಾಡುದು ಮಾಡ್ಲಿ ಆದ್ರೆ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟದ್ದು ತಂದೆಯದ್ದು ತಪ್ಪಿ ಇಷ್ಟು ಕೊಡಬಾರದು ಅದನ್ನು ಮುರಿಬೇಕು ಅಂತ ನಾನು ಬಂದದ್ದು ಸರಿ ಹೆಣ್ಣು ಗಂಡಿಗೆ ಸಮನಾಗಿ ಬೆಳೆಯಬೇಕು ಗಂಡಿಗಿಂತ ಹೆಚ್ಚು ಬೆಳೆಯಬಾರದು ಸರಿ ದೇವೇಂದ್ರನಿಗೆ ಒಬ್ಬಳು ಹೆಣ್ಣು ಹೊಡೆಯುವುದು ಅಂದ್ರೆ ಎಲ್ಲಾದ್ರೂ ಪ್ರಪಂಚದಲ್ಲಿ ಉಂಟ ಹಾಗಾದ್ರೆ ಸರಿ ಬ್ರಹ್ಮನ ಸೃಷ್ಟಿಯಲ್ಲೂ ಆದಂತಹ ಕೊರತೆ ಏನಾದರೂ ಆಗುತ್ತದೆ ಅಂತ ಆದ್ರೆ ಅದನ್ನು ತಿದ್ದುವುದಕ್ಕೂ ಮೂರು ಮೂರ್ತಿಗಳ ಜೊತೆಯಾಗಿ ಬಂದು ಎಚ್ಚರಿಸುತ್ತಾರೆ ಎನ್ನುವಂತಹ ಪಾಠವನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟ ಹಾಗೆ ಮಾಡಿದ ನೀವಪ್ಪ ಅಪರೂಪಕ್ಕೆ ಬರುವುದಲ್ಲ ಯಾವಾಗಲೂ ಬರ್ತಾ ಇರಬೇಕು ಮಗಳು ಹೇಗಿದ್ದಾಳೆ ಅಂತ ಕೇಳಬೇಕು ಇವತ್ತಾದ್ರೂ ಬಂದ್ರಲ್ಲ ಅದರಲ್ಲಿ ನಾವು ಸಮಾಧಾನ ಪಟ್ಟುಕೊಳ್ಬೇಕು ಸರಿ ಆದ್ರೆ ಒಂದು ಬೇಸರ ಇವತ್ತಿದ್ದೀರಿ ಎಂಬಲ್ಲಿಗೆ ಪುಣ್ಯತಮವಾದಂತಹ ಕತೆ ಹತಾಂತರ್ಗತವಾದಂತಹ ತತ್ವ ಪ್ರಸಾದ ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮ ಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳದಲ್ಲಿ ನೆಲೆಯಾದಂತಹ ಶರಭೇಶ್ವರ ಮಹಾಗಣಪತಿ ರಕ್ತೇಶ್ವರಿ ಅಮ್ಮನಿಗೂ ವಂದಿಸುತ್ತಾ ಪುಣ್ಯತಮವಾದ ಈ ಕತೆಗೆ ಮಂಗಳ ಗೀತೆಯನ್ನು ಹಾಡು ಮಂಗಳ ಜಯ ಜಯ ರಾಮಚಂದ್ರ ಮಂಗಳ ಶರಣ ನಮಗೆ ಮಂಗಳ ಗುಣಾತ್ಮಕ ಜಯ ಜಯ ಮಂಗಳ ಮಂಗಳ